ಕುಮಾರ್ ಹೇಳ್ತಾರೆ ನಾವು ಹನುಮ ಭಕ್ತರೇ, ಆದ್ರೆ ಬಜರಂಗದಳದವರು ನೈತಿಕ ಪರಿಸ್ಥಿತಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹನುಮ ಭಕ್ತರಾಗಿದ್ರೆ ಹೇಳಿ, ನಾನು ನೋಡಿದೆ ಬರೀ ಹನುಮ ಭಕ್ತ ಅಂತ ಹೇಳಿಲ್ಲ, ಈಶ್ವರನ ಭಕ್ತ ಅಂತ ಹೇಳಿದ್ದಾರೆ, ಹೇಳಿದಾರಲ್ಲ. ಮತ್ತೆ ಇಲ್ಯಾಕೆ ಶಿಲ್ಬೆಯಲ್ಲಿ ಶಿಲ್ಬೆ ಬೆಟ್ಟ ಮಾಡಕ್ ಹೋಗಿದ್ರು? ಇಲ್ಲಿರೋಂತ ಬೆಟ್ಟನ ಶಿಲ್ಬೆ ಬೆಟ್ಟ ಮಾಡಕ್ ಯಾಕೆ ಹೋಗಿದ್ರು ಇವರು, ಈಶ್ವರನ ಹನುಮಂತನ ಭಕ್ತರಾಗಿದ್ರೆ? ಯೇಸು ಕ್ರಿಸ್ತನ್ ಬೆಟ್ಟ ಮಾಡಕ್ ಹೋಗಿದ್ರಲ್ಲ. ಅಂದ್ರೆ ಇವ್ರ ಭಾವನೆ ಅಲ್ಪಸಂಖ್ಯಾತರೆ ಓಟ್ ಹಾಕೋದು ನಮ್ಗೆ, ಬಹುಸಂಖ್ಯಾತ ಹಿಂದೂಗಳು ನಮ್ಗೆ ಓಟ್ ಹಾಕಲ್ಲ ಅನ್ನೋ ತೀರ್ಮಾನಕ್ಕೆ ಬಂದು ಅವರು ಆ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದರಿಂದ ಜನ ಇವ್ರು ನಂಬಲ್ಲ. ಈಗ ಯಾಕೆ ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀನಿ ಅಂದ್ರು? ಏನ್ ಮಾಡಿದ್ದಾರೆ ಹೇಳ್ಬೇಕಲ್ಲ ಅವರು. ಈ ವಿದೇಶದಿಂದ ದುಡ್ಡು ಬಂದಿದೆಯಾ ಅವ್ರಿಗೆ ಹೇಳ್ಬೇಕು. ಇಲ್ಲ ಭಾರತದ ಭಾರತಕ್ಕೆ ಧಿಕ್ಕಾರ, ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದಾರ? ಪಾಕಿಸ್ತಾನಕ್ಕೆ ಜೈ ಅನ್ನೋರೆಲ್ಲ ನಿಮ್ ಪಕ್ಕದಲ್ಲೇ ಕೂತಿಸ್ಕೊಂತೀರ. ನೆನ್ನೆನು ಕೂಡ ಮಂಗಳೂರಲ್ಲಿ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರ ಕಾಂಗ್ರೆಸ್ ಪಾರ್ಟಿ ಲೀಡರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಅಲ್ಪಸಂಖ್ಯಾತರ ಪರವಾಗಿ ನಾವಿರುವಂತದ್ದು, ಹಿಂದೂಗಳು ರಾಮನ ಹೆಸರಲ್ಲಿ ಅವರು ಹೋದ್ರೆ ನಾವು ರಾಮನ ಹೆಸರು ಇಲ್ದೆ ಹೋಗ್ತೀರಿ ನಾವು ಅಂತಾನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ. ನಾನು ಕೂಡ ವಿಡಿಯೋದಲ್ಲಿ ನೋಡಿದೆ ನೆನ್ನೆ. ಹಾಗಾದ್ರೆ ಅದು ಸುಳ್ಳು, ಅದು ಕಾಂಗ್ರೆಸ್ ಪಾರ್ಟಿ ಲೀಡರ್ ಹೇಳಿರುವಂತದ್ದು. ಅದರಿಂದ ಇಲ್ಲಿ ಕಾಂಗ್ರೆಸ್ ಇವತ್ತು ಹಿಂದೂ ವಿರೋಧಿ ಭಾವನೆಯನ್ನ ಮಾಡೋ ಮುಖಾಂತರ ಒಂದು ಟಿಪ್ಪು, ಒಂದು ವೀರಶೈವ ಲಿಂಗಾಯತನ ಒಡೆದಂತದ್ದು ಇವತ್ತು ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀನಿ ಅಂತ ಹೇಳಿರೋದು. ಈ ಮೂರನ್ನು ಕೂಡ ಇವರು ಸ್ಪಷ್ಟವಾಗಿ ಹಿಂದೂ ವಿರೋಧಿಗಳು, ಕಟ್ಟರ್ ಹಿಂದೂ ವಿರೋಧಿಗಳು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ನೀವು ಅದಕ್ಕೆ ಸಾಕ್ಷಿ ಬೇಕಾದ್ರೆ ಕೊಡ್ತೀನಿ ನಿಮ್ಗೆ. ಅಲ್ಲಿ ಅಖಂಡ ಶ್ರೀನಿವಾಸ್ ಅವನ ಮನೆ ಬೆಂಕಿ ಇಟ್ರು, ದೊಡ್ಡ ಗಲಾಟೆ ಆಗೋಯ್ತು, ಇಡೀ ಹತ್ತಿ ಉರಿದೋಯ್ತು ಇಡೀ ಶಿವಾಜಿನಗರ ಬೆಂಗಳೂರು, ಆಮೇಲೆ ಇಡೀ ಕರ್ನಾಟಕದಲ್ಲೇ ಅನ್ಸುತ್ತೆ, ಇಡೀ ಕರ್ನಾಟಕ ಇಡೀ ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ಗಿಂತ ಸಿದ್ದರಾಮಯ್ಯನವ್ರಿಗಿಂತ ಹೈಯೆಸ್ಟ್ ಓಟಲ್ಲಿ ಗೆದ್ದಂತವ್ರು ಕಾಂಗ್ರೆಸ್ ನಾಯಕರು, ಹೈಯೆಸ್ಟ್ ಓಟು 80,000 ಚಿಲ್ಲರೆ ಓಟಲ್ಲಿ ಗೆದ್ದಂತವ್ರು. ಅವ್ರಿಗೆ ಅಲ್ಲಿನ ಯಾರೋ ಮುಲ್ಲಾಗಳು ಎಲ್ಲ ಬಂದ್ಬಿಟ್ಟು, ಮುಲ್ಲಾಗಳು ಮಸೀದಿ ಅಧ್ಯಕ್ಷರು ಬಂದು ಅವ್ರಿಗೆ ಟಿಕೆಟ್ ಕೊಡಬೇಡ್ರಿ ಅಂದ ತಕ್ಷಣ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ದಲಿತರವರು ಏನ್ ತಪ್ಪು ಮಾಡಿದ್ರು ಅವರು? ಕಾಂಗ್ರೆಸ್ ವಿರುದ್ಧವಾಗಿ ಏನಾನ ಮಾತಾಡಿದ್ರ? ಇಲ್ಲ ಕಾಂಗ್ರೆಸ್ ಪಾರ್ಟಿ ಬಿಡ್ತೀನಿ ಅಂತ ಹೇಳಿದ್ರ? ಅಂದ್ರೆ ನಿಮ್ ಭಾವನೆ ಏನು? ಆ ಮುಲ್ಲಾಗಳು ಮುಸ್ಲಿಂ ನಾಯಕರು ಹೇಳಿದ್ರೆ ನೀವು ಎಸ್ಸಿ ಇರ್ಲಿ ಅವ್ರು ಯಾರೇ ಇರ್ಲಿ ಹಿಂದೂ ಇರ್ಲಿ ಅವ್ರಿಗೆ ಟಿಕೆಟೇ ಕೊಡಲ್ಲ. ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು ನಿಮ್ಗೆ? ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು? ನಿಮ್ ಕಣ್ ಮುಂದೆನೆ ಇದೆ, ಬೆಂಗಳೂರಲ್ಲೇ ನಡೆದಿರುವಂತ ಕಡೆ. ಅವನೇನ್ ತಪ್ಪು ಮಾಡ್ದ ಅದಾದ್ರೂ ಹೇಳ್ಬೇಕು. ಅಖಂಡ ಶ್ರೀನಿವಾಸ್ ಮಾಡಿದ ತಪ್ಪೇನು ಅದನ್ನಾದ್ರೂ ಹೇಳ್ಬೋದಲ್ಲ. ಮುಲ್ಲಾಗಳು ಹೇಳಿದ್ರು ಅಂತ ಅವ್ರಿಗೆ ಟಿಕೆಟ್ ಅನ್ನ ತಪ್ಪಿಸಿದೆ ಅಂತ ಮಾಧ್ಯಮದಲ್ಲಿ ಎಲ್ಲ ಕಡೆ ಬಂದಿದೆ. ಅವ್ರ ಕಾಂಗ್ರೆಸ್ ಪಾರ್ಟಿ ಲೀಡರ್ಗಳು ಹೇಳಿದ್ದಾರೆ, ಇಲ್ಲ ಅಲ್ಲಿರೋ ಮುಲ್ಲಾಗಳೆಲ್ಲ ಹೇಳಿದ್ದಾರೆ ಅವ್ರು ಕೊಡಬೇಡಿ ಟಿಕೆಟು ಅಂತ. ಯಾಕೆ? ಅವ್ರ ಮನೆ ಬೆಂಕಿ ಹಾಕೊಂಡು ಹಾಳ್ಮಾಡ್ಕೊಂಡಿದ್ಕ? ಇವತ್ತು ಯಾರ ಬೆಂಕಿ ಹಾಕಿದ್ರು ಅವ್ರು ಆರಾಮಾಗಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಅದರಿಂದ ಸ್ಪಷ್ಟವಾಗಿ ಈ ಕಾಂಗ್ರೆಸ್ ಹಿಂದೂ ವಿರೋಧಿ ಧೋರಣೆಯನ್ನ ಈ ಬಜರಂಗದ ವಿಚಾರವಾಗಿ ಎಲ್ಲಾ ವಿಚಾರವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಜನ ಒಂದಲ್ಲ ಒಂದಾದ್ಮೇಲೆ ಒಂದು ಕಾಂಗ್ರೆಸ್ ಹಿಂದೂ ವಿರೋಧಿ ಧೋರಣೆಯನ್ನ ಮಾಡ್ತಾ ಇದೆ.